ನಮಸ್ತೆ, ಶ್ರೀ ಪರಂಜ್ಯೋತಿಯ ಪವಾಡ. ಇಂದಿನ ಪವಾಡದಲ್ಲಿ ಬೆಂಗಳೂರಿನ ರಾಜಶ್ರೀ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಪ್ರತಿ ಬಾರಿ ನಾನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗ ಶ್ರೀ ಪರಂಜ್ಯೋತಿಯು ನನ್ನ ಮನಸ್ಸು ಮತ್ತು ನನ್ನ ಮೆದುಳಿನ ಮೇಲೆ ಕೆಲಸ ಮಾಡುವುದನ್ನು, ವಿಶೇಷವಾಗಿ ನನ್ನ ವೃತ್ತಿಪರ ಜೀವನದಲ್ಲಿ ಅಗತ್ಯವಾದ ಪ್ರಗತಿಯನ್ನು ಮಾಡಲು ನನ್ನನ್ನು ಹೊಸ ಪಾತ್ರಕ್ಕಾಗಿ ನನ್ನನ್ನು ಸಿದ್ಧಪಡಿಸುತ್ತಿದ್ದಾರೆ. ನಾನು ಮೂಲಮಂತ್ರವನ್ನು ಪಠಿಸಿದಾಗ ನನ್ನ ತಲೆಯು ತುಂಬಾ ತೀವ್ರವಾಗಿ ಕಂಪಿಸುತ್ತದೆ. ಶ್ರೀ ಪರಂಜ್ಯೋತಿ ನಿಜವಾಗಿಯೂ ನನ್ನ ತಲೆಬುರುಡೆಯನ್ನು ತೆರೆದಿದ್ದಾರೆ ಮತ್ತು ಹೊಸ ಸಾಮರ್ಥ್ಯಗಳು, ಪ್ರತಿಭೆ, ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಅಳವಡಿಸಲು ಮಿದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿತ್ತು. ಈ ಎಲ್ಲ ಪ್ರಕ್ರಿಯೆಗಳ ಪರಿಣಾಮವಾಗಿ ನನ್ನ ಮನಸ್ಸು ನಂಬಲಾಗದಷ್ಟು ಶಾಂತವಾಗಿದೆ ಮತ್ತು ಅನಗತ್ಯ ಆಲೋಚನೆಗಳಿಂದ ಮುಕ್ತವಾಗಿದೆ. ಒಳಗೆ ಶಾಂತಿ ಮತ್ತು ನಿಶಬ್ದತೆ ಇದೆ ಮತ್ತು ನಾನು ಅರಿವಿಲ್ಲದೆ ನನ್ನ ಸಾಮರ್ಥ್ಯವನ್ನು ಮೀರಿದ ಬಹಳಷ್ಟು ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದೇನೆ. ಶ್ರೀ ಪರಂಜ್ಯೋತಿಯವರು ಯಾವಾಗಲೂ ನನ್ನಲ್ಲಿಯೇ ಇರುವುದಕ್ಕಾಗಿ, ನನ್ನನ್ನು ರಕ್ಷಿಸುವ ಮತ್ತು ಮಾರ್ಗದರ್ಶನ ನೀಡುವುದಕ್ಕಾಗಿ, ಮತ್ತು ಮುಖ್ಯವಾಗಿ ಅಂತಹ ಸುಂದರ ಮುಕ್ತಿಯ ಸ್ಥಿತಿಗಳನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಶ್ರೀ ಪರಂಜ್ಯೋತಿ, ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ನಿಮ್ಮ ದೈವಿಕ ಪಾದ ಕಮಲಗಳಲ್ಲಿ ಶಾಶ್ವತವಾಗಿರಲು ಬಯಸುತ್ತೇನೆ.